ನನಗೆ ನನ್ನ ಬಗ್ಗೆನೇ ಒಂದು ಹೆಮ್ಮೆ ಅಂತ ಅನ್ಸೋದು ಯಾತಕ್ಕೆ ಅಂದರೆ ನನ್ನ ಮಗ ಯಾರ ಹತ್ರನೂ ಹೋಗಿ ನನಗೊಂದು ಚಾನ್ಸ್ ಕೊಡಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಕೇಳಿಲ್ಲ. ಅದಾಗ ಬಂದರೆ ಮಾಡೋದು, ಇಲ್ಲದಿದ್ದರೆ ಇಲ್ಲ ಅಂತ ಅಂತ ಅಂದ್ಕೊಂಡಿತ್ತು. ಸೊ ದೇವರು ಬೇರೆ ದಾರಿನೇ ತೋರಿಸ್ದ, ಲೋಕೇಶ್ ಅವ್ರ ಫ್ಯಾಮಿಲಿ ಬೇರೆ ದಾರಿನೇ ತೋರಿಸ್ದ, ಅದು ಒಂದು ಹೆಮ್ಮೆ ಇದೆ. ಪಾಪ ಹುಡುಗ ಆಗಲ್ಲ. ಆಮೇಲೆ ಪಾರ್ವತಿ ಅಂತ ಒಂದು ಸೀರಿಯಲ್ ಮಾಡ್ದ ಹುಡುಗ, ಅದು ಮಾಡಿದಾಗ ನಾನು ಸೀರಿಯಲ್ಗಳು, ಆಮೇಲೆ ಒಂದು ಕಿರುಚಿತ್ರ ಮಾಡಿದ್ವಿ, ಕಿರುಚಿತ್ರ ಮಾಡಿದ್ವಿ. ಆ ಮಾಡಿದಾಗ ಅವ್ನು ತೋರಿಸ್ತಾ ಇದ್ದೆ, ನಂದು ಡೈರಿ ಎಲ್ಲ ನೋಡ್ತಿದ್ದೆ. ಅವನು ಅವನೆಲ್ಲರಿಗೂ ಹಂಗೆ ನಂದು ಮದರ್ ಮಂಡ್ಯ ಅಂತಂದ್ಬಿಟ್ಟು, ಮದರ್ ಮಂಡ್ಯ ನಾನು 12 ಸೀರಿಯಲ್ ಮಾಡ್ತಾ ಇದ್ದೆ ಗೊತ್ತಾ, ನಾನು ಅವಾಗ ಒಂದೇ ಸಲ ಒಂದು ತಿಂಗಳಲ್ಲಿ 12 ಸೀರಿಯಲ್ ಬರೋದು. ಹಾಂ, ಯಾವುದ್ಯಾವುದು ಅದು ಯಾವುದೋ ಸುವರ್ಣ ಚಾನಲ್ಲು, ಕಾವೇರಿ ಚಾನಲ್ಲು, ಇದು ಯಾವುದಪ್ಪ ಚಂದನ, ಇದು ಕೆ ಇದ್ದದಪ್ಪ ಕಲರ್ಸು, ಉದಯ, ಮತ್ತೊಂದು. ಹೆಂಗೆ ಮಾಡ್ತೀರಾ ಇದನ್ನು, ಹೇಗೆ ಸಾಧ್ಯ, ಹೇಗೆ ಸಮಯ ಹೊಂದಿಸ್ತೀರ? ಬೆಳಗ್ಗೆ ಇಲ್ಲೇ ಇಷ್ಟು ಕೊಟ್ಟಿರ್ತೀನಿ ಕಣೋ, ಮಧ್ಯಾಹ್ನ ಒಂದು ಕಡೆ ಹೋಗ್ತೀನಿ ಕಣೋ, ಹೀಗೆಲ್ಲ ಮಾಡ್ತೀನಿ. ಹೌದಾ ಅಂತಂದ್ಬಿಟ್ಟು ಆ ಕಿರುಚಿತ್ರ ಆಗಿದ್ದೇನೆ ಅವ್ನು ಸಿನಿಮಾಗೆ ಹೋದ. ಎಷ್ಟು ಖುಷಿ ಆಯಿತು ಗೊತ್ತಾ, ಎಷ್ಟು ಖುಷಿ ಆಯಿತು. ಆ ಥರ ಬಂದಿದ್ದ ಹುಡುಗ, ಅಷ್ಟು ವಿನಮ್ರತೆಯಿಂದ ಸೌಮ್ಯದಿಂದ ಹಿಡ್ದಿದ್ದ ಹುಡುಗ, ಈ ಥರ ಹಿಂಗೆ ಒಂಥರ ರೌದ್ರ ಥರ ಅಂದರೆ ಎಲ್ಲಿಂದ ನಂಬೋಕ್ಕೆ ಸಾಧ್ಯ? ಮೊನ್ನೆ ಅಯ್ಯಪ್ಪ ಈ ಥರ ಸಾಧ್ಯನಾ, ಈ ಥರ ಆಗೋಕ್ಕೆ ಸಾಧ್ಯನಾ ಅಂತ. ಅದು ಯಾತಕ್ಕೆ ಮನಸ್ಸು ಆ ಥರ ಅವನಿಗೆ ವಿಚಲಿತ ಆಯಿತು, ಏನಾಯಿತು ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ ರೀ, ಖಂಡಿತ ಗೊತ್ತಿಲ್ಲ. ನಾವು ಏನೇ ಆದ್ರೂ ಎಷ್ಟೇ ಇದಾದ್ರೂ ಪರ್ಸ್ನಲ್ ವಿಷಯಕ್ಕೆ ಹೋಗ್ತಾ ಇರಲಿಲ್ಲ. ಹೋಗೋ ನಮ್ಗೇನು ಹಕ್ಕಿದೆ ಅಲ್ವಾ, ನನ್ನ ಮಗ ಆಗಲಿ ಅವನಾಗಲಿ ಎಷ್ಟು ಗಳಸ್ಯ ಕಂಠಸ್ಯ ಥರ ಇದ್ರು, ಏನಾದ್ರೂ ಒಂದು ಉಂಗುರ ಮಾಡಿಸಿದ್ರು ಇಬ್ಬರು ಒಂದೇ ಥರ, ಇಬ್ಬರು ಒಂದೇ ಥರ. ಒಂದು ಬಟ್ಟೆ ಅಂದರೆ ಇದು ಏ ತಗೊಳ, ಏನು ಇದು ಹಾಕೊಳ್ಳ, ಇದು ಚೆನ್ನಾಗಿದೆ. ಅವನೇನೋ ಒಂದು ಕಡ ತಗೊಂಡ ಅಂದರೆ ಏ ತಗೊಳ ನೀನು, ಏ ನೀನು ಇದು ತಗೊಳ ಅಂತ. ಒಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ ನಾನು ಇಷ್ಟು ಕೊಡ್ತೀನಿ ನೀನು ಇಷ್ಟು ಕೊಡ. ಈ ಥರ ಬದುಕಿದಂಥವರು ಹಾಗೆ ದೂರ ಆಗಿಬಿಟ್ರು. ನಾನೇ ಹೋಗಿ ಕೇಳಿದೆ ದರ್ಶನ್ ಅಂದರೆ, ಏ ಯಾಕೋರೋ ನೀವಿಬ್ಬರು ಮಾತಾಡ್ತಾ ಇಲ್ಲ ಅಂದರೆ, ಅಯ್ಯೋ ಅವನದು ನಂದು ಇರುತ್ತೆ ಬಿಡಮ್ಮ ನಿಂಗೆ ಯಾಕೆಮ್ಮ ಕ್ರಾಂತಿಲಿ ಕ್ರಾಂತಿಲ್ಲ ಹತ್ತಿರ ಇದ್ದಿದ್ದು ಹುಡುಗ. ಈ ಥರ ಚೇಂಜಸ್ಸು ನನಗೆ ನಿಜಕ್ಕೂ ಗೊತ್ತಿಲ್ಲ ರೀ, ನಿಜಕ್ಕೂ ಗೊತ್ತಿಲ್ಲ. ಸಂಕಟ ಅಂದರೆ ನಮ್ಮ ಇಂಡಸ್ಟ್ರೀಲಿ ಎಲ್ಲೂ ಆಗಿದ್ದೇ ಇಲ್ಲ ಈ ಥರ. ನಮ್ಮ ಹಿಸ್ಟ್ರಿ ತೊಗೊಂಡಾಗ ಏನಾಗಿದೆ ಈ ಥರ?